ಭೂಮಿಯೊಳಗಿಂದ ಮನುಷ್ಯರ ಚೀರಾಟ ಬೆಚ್ಚಿ ಬಿದ್ದಿದ್ದಾರೆ ಚೀನಿಯರು. ಬೀಜಿಂಗ್ನಲ್ಲಿ ಇದೀಗ ವಿಚಿತ್ರ ಘಟನೆಯೊಂದು ನಡೆದಿದ್ದು ಚೀನಿಯರನ್ನ ಬೆಚ್ಚಿ ಬೆಳೆಸಿದೆ. ಪಾಪಿ ಚೀನಾಕ್ಕೆ ಏನಾಯ್ತೆಂದು ಕುತೂಹಲವೇ? ಹೋಲ್ಡ್ ಆನ್, ಮಾಡಬಾರದನ್ನ ಮಾಡಿದ್ರೆ ಆಗಬಾರ್ದಾಗುತ್ತೆ ಅಲ್ವೇ? ಹಾಗೆ ಆಗಿದೆ ಚೀನಾದ ಸ್ಥಿತಿ. ಆಗ್ನೇಯ ಚೀನಾದಲ್ಲಿರುವ ಗ್ಯೂಝೌ ಪರ್ವತದಿಂದ ವಿಚಿತ್ರ ರೀತಿಯ ಭಯಾನಕ ಶಬ್ದಗಳು ಕೇಳಿ ಬರ್ತಾ ಇದೆ. ಇದೇ ಜುಲೈ 2ರಂದು ರಿಕ್ಟರ್ ಮಾಪನದಲ್ಲಿ 4.5 ತೀವ್ರತೆಯ ಭೂಕಂಪ ಆಗಿರುವ ಪರ್ವತದಲ್ಲಿಯೇ ಇಂತಹದ್ದೊಂದು ಭಯಾನಕ ಶಬ್ದ ಕೇಳಿ ಬಂದಿದೆ. ಚೀನಾದ ಕರಾಳ ಭವಿಷ್ಯಕ್ಕೆ ಇದು ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಕೆಲವರು ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಭಯಾನಕ ಶಬ್ದವನ್ನ ಕೇಳಲು ದಿನನಿತ್ಯವೂ ಜನರು ಸ್ಥಳಕ್ಕೆ ಧಾವಿಸುತ್ತಿದ್ದಾರೆ. ಇದರ ವೈಜ್ಞಾನಿಕ ಸತ್ಯಾಸತ್ಯತೆಯನ್ನು ತಿಳಿಯುವುದಕ್ಕಾಗಿ ಹಲವರು ಸಂಶೋಧಕರು ಇದೀಗ ಕಾರ್ಯಪ್ರವೃತ್ತರಾಗಿದ್ದಾರೆ. 2 ವಾರಗಳಿಂದ ಇಂಥದ್ದೊಂದು ಭೀಕರ ಶಬ್ದ ಈ ಪರ್ವತ ಶ್ರೇಣಿಯಿಂದ ಕೇಳಿ ಬರ್ತಿದೆ. ಕೆಲವರು ಇದನ್ನು ಚೀನಾದ ರಾಷ್ಟ್ರೀಯ ಪ್ರಾಣಿ ಡ್ರ್ಯಾಗನ್ ಸದ್ದು ಅಂತ ನಂಬಿದ್ದಾರೆ. ಇನ್ನು ಕೆಲವರು ಕಳೆದ 70 ವರ್ಷಗಳಲ್ಲಿ ಚೀನಾದ ಕಮ್ಯುನಿಸ್ಟ್ ಸರ್ಕಾರದಿಂದ ಹತರಾದವರ ಆತ್ಮದ ಆಕ್ರಂದನ ಇದು ಅಂತ ಭಾವಿಸಿದ್ದಾರೆ. ಕಮ್ಯುನಿಸ್ಟರ ಕಪಿಮುಷ್ಟಿಯಲ್ಲಿರುವ ಚೀನಿಗರು ತಮಗೂ ಪ್ರಜಾಪ್ರಭುತ್ವ ಬೇಕು ಎಂದು 1909ರಲ್ಲಿ ಬೀದಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಅತ್ಯಂತ ನಿರ್ದಯವಾಗಿ ಗುಂಡಿನ ಮಳೆಗೆರೆದು ಹತ್ತಿಕ್ಕಿತ್ತು. ಈ ಭೀಕರ ಹತ್ಯಾಕಾಂಡದಲ್ಲಿ 2000ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳೆದುಕೊಂಡ್ರು. ಇವರ ಪೈಕಿ ಹೆಚ್ಚಿನವರು ವಿದ್ಯಾರ್ಥಿಗಳೇ ಆಗಿದ್ರು. ಈಗ ಭೂಮಿಯಿಂದ ಬರ್ತಾ ಇರುವ ಸದ್ದು ಆಗ ಹತ್ಯೆಗೀಡಾದವರ ಕೂಗು ಎಂಬ ಮಾತು ಕೇಳಿ ಬರ್ತಾ ಇದೆ. 1980ರ ದಶಕದಲ್ಲಿ ಚೀನಾದ ಕಮ್ಯುನಿಸ್ಟ್ ನಾಯಕರಲ್ಲಿ ಒಬ್ಬರಾದ ಹೂ ಯೊಬಾಂಗ್ ಉದಾರೀಕರಣಕ್ಕೆ ಶ್ರಮಿಸಿದ್ರು. ಕಮ್ಯುನಿಸ್ಟ್ ಪಕ್ಷ ಪಾರದರ್ಶಕ ನೀತಿಯನ್ನು ಅಳವಡಿಸಿಕೊಳ್ಳಬೇಕು ಅಂತ ವಾದಿಸಿದ್ರು. 1989ರಲ್ಲಿ ಅವರು ಮೃತಪಟ್ಟ ನಂತರ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತು. ತದನಂತರ ವಿದ್ಯಾರ್ಥಿಗಳು ಕೂಡ ಉಗ್ರ ಪ್ರತಿಭಟನೆಯಲ್ಲಿ ತೊಡಗಿದ್ರು. ಇದನ್ನು ಸಹಿಸಿದ ಕಮ್ಯುನಿಸ್ಟ್ ಸರ್ಕಾರ ಹತ್ಯಾಕಾಂಡವನ್ನೇ ನಡೆಸಿತು. ಇದರಲ್ಲಿ 2000ಕ್ಕಿಂತಲೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು. ಅದು ಸರ್ಕಾರದ ಅಂಕಿ ಸಂಖ್ಯೆ, ಆದರೆ ಸಾವಿನ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಇತ್ತು. ಈ ಬಗ್ಗೆ ಮಾಮೂಲಿನಂತೆ ಚೀನಾ ಸರ್ಕಾರ ಯಾವುದೇ ವಿವರಗಳನ್ನು ಕೊಟ್ಟಿಲ್ಲ ಎನ್ನಲಾಗ್ತಾ ಇದೆ. ಕಾಕತಾಳೀಯವು ಏನು? ಈ ಹತ್ಯಾಕಾಂಡ ನಡೆದದ್ದು 1989ರ ಜೂನ್ ತಿಂಗಳಿನಲ್ಲಿ. ಭೂಮಿಯೊಳಗಿಂದ ಆಕ್ರಂದನ ಕೇಳಿ ಬರ್ತಾ ಇರೋದು ಜೂನ್ ಅಂತ್ಯದಲ್ಲಿ. ಇದು ಕೂಡ ಅವರ ವಾದಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದೆ. ಕೆಲವರು ಇದು ಹಕ್ಕಿ ಮಾಡ್ತಿರುವ ಶಬ್ದ ಎಂದಿದ್ದಾರೆ. ಹಳದಿ ಕಾಲಿನ ಬಟನ್ ಕ್ವಿಲ್ ಎಂಬ ಚಿಕ್ಕ ಪಕ್ಷಿ ಈ ರೀತಿ ಶಬ್ದ ಮಾಡ್ತಾ ಇದೆ ಎನ್ನುವುದು ಅವರ ವಾದ. ಹೆಣ್ಣು ಹಕ್ಕಿ ಸಂತಾನೋತ್ಪತ್ತಿ ಅವಧಿಯಲ್ಲಿ ಗಂಡು ಹಕ್ಕಿಯನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದೆ. ಸುಮಾರು 100 ಮೀಟರ್ ದೂರಕ್ಕೆ ಕೇಳುವಂತಹ ಶಬ್ದವನ್ನು ಅದು ಮಾಡುತ್ತೆ. ಈ ಸಮಯದಲ್ಲಿ ಹೆಣ್ಣು ಹಕ್ಕಿ ಗಂಡು ಹಕ್ಕಿಗಾಗಿ ಆಹಾರವನ್ನು ಸಂಗ್ರಹಿಸುತ್ತದೆ ಮತ್ತು ಮೊಟ್ಟೆಗಳನ್ನು ಹಾಕಿದ ನಂತರ ಗೂಡನ್ನು ಬಿಡುತ್ತದೆ. ಇಂಥ ಸಮಯದಲ್ಲಿ ಬರುವ ಶಬ್ದ ಇದು ಅಂತ ಹೇಳಿದ್ದಾರೆ. ಆದರೆ ಆ ಹಕ್ಕಿಯ ವಿವರಣೆಯಲ್ಲಿ ಇಂತಹದೊಂದು ಭಯಾನಕ ಶಬ್ದದ ಬಗ್ಗೆಯೂ ಎಲ್ಲಿಯೂ ಉಲ್ಲೇಖ ಸಿಗೋದಿಲ್ಲ. ಒಬ್ಬೊಬ್ಬರದು ಒಂದೊಂದು ವಾದ, ಆದರೆ ವಾಸ್ತವ ಯಾವುದು ಎಂಬ ಬಗ್ಗೆ ಇದುವರೆಗೆ ಖಚಿತವಾಗಿಲ್ಲ.